ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಮ್ಮ ಹಂಬಲವೇ ನಿಮ್ಮ ಬೆಂಬಲ. ನಮ್ಮ ಹೆಮ್ಮೆಯ ಟ್ಯಾಲೆಂಟ್ ಪ್ರಶಾಂತ್ ನೀಲ್ ಅವರು 6 ತಿಂಗಳ ಹಿಂದೆ ಕೆಜಿಎಫ್ ಚಾಪ್ಟರ್ 2 ನ ಇದೇ ವರ್ಷ ಅಂದ್ರೆ ಜುಲೈ 16ನೇ ತಾರೀಕು ರಿಲೀಸ್ ಮಾಡೋದಾಗಿ ಅನೌನ್ಸ್ ಮಾಡಿದ್ರು. ಆದರೆ ನಿಮಗೆ ಗೊತ್ತಲ್ಲ, ಕರೋನಾ ಎರಡನೇ ಅಲೆ ಬಂತು, ಎಲ್ಲರ ಲೆಕ್ಕಾಚಾರ ಉಲ್ಟಾ ಬಲ್ಟಾ ಆಯಿತು. ಆದರೆ ಅಭಿಮಾನಿಗಳು ಎಷ್ಟು ದಿನ ಅಂತ ಕಾಯ್ತಾರೆ ಹೇಳಿ. ಏನಾದರೂ ಮಾಡಿ ಇದೇ ವರ್ಷ ಕೆ ಜಿ ಎಫ್ ಚಾಪ್ಟರ್ 2 ನ ನೋಡಲೇಬೇಕು ಅಂತ ಇಡೀ ಸಿನಿ ರಸಿಕರು ಶಪಥ ಮಾಡಿದರು. ಆದರೆ ನಿರ್ದೇಶಕ ಪ್ರಶಾಂತ್ ನೀಲ್ ಅವರಿಗೆ ಅಭಿಮಾನಿಗಳನ್ನ ಸುಮ್ ಸುಮ್ಮನೆ ಕಾಯಿಸೋಕೆ ಇಷ್ಟ ಇಲ್ವಂತೆ. ಅದಕ್ಕೆ ಅಂತ ಕೆ ಜಿ ಎಫ್ ಚಾಪ್ಟರ್ 2 ನಲ್ಲಿ ನಟಿಸಿರುವಂತಹ ಎಲ್ಲ ಪಾತ್ರಗಳ ಪರಿಚಯವನ್ನ ಕೆ ಜಿ ಎಫ್ ಟೈಮ್ಸ್ ಅನ್ನೋದ್ರ ಮೂಲಕ ಆಗಾಗ ಬಿಡುಗಡೆ ಮಾಡಿ ಅಭಿಮಾನಿಗಳ ಕ್ಯೂರಿಯಾಸಿಟಿಯನ್ನ ಇನ್ನೂ ಗಟ್ಟಿ ಮಾಡ್ತಾ ಹೋದ್ರು. ಈ ಕಡೆ ಲಾಕ್ಡೌನ್ ಅನ್ಲಾಕ್ ಆಯಿತು. ಇದೇ ವರ್ಷದ ಗೌರಿ ಗಣೇಶ ಹಬ್ಬಕ್ಕೋ ಅಥವಾ ದಸರಾ ಹಬ್ಬಕ್ಕೋ ನಮ್ಮ ಪ್ರಶಾಂತ್ ನೀಲ್ ಅವರು ಅಭಿಮಾನಿಗಳಿಗೆ ರಸದೋತನ ನೀಡ್ತಾರೆ, ರಾಖಿ ಬಾಯ್ನ ಥಿಯೇಟರ್ಗಳಲ್ಲಿ ನೋಡೋ ಸೌಭಾಗ್ಯ ಕೊಡ್ತಾರೆ ಅಂತ ಎಲ್ಲರ ಊಹೆ ಆಗಿದ್ದಂತೂ ಸುಳ್ಳಲ್ಲ. ಅದೇನಾಯ್ತೋ ಗೊತ್ತಿಲ್ಲ, ಕ್ರಿಕೆಟ್ನಲ್ಲಿ ಒಂದು ಬಾಲ್ಗೆ 2 ರನ್ ಬೇಕಿದ್ದಾಗ ಆಗುವಂತಹ ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ನ ಪ್ರಶಾಂತ್ ನೀಲ್ ಅವರು ಕೆ ಜಿ ಎಫ್ ಫ್ಯಾನ್ಸ್ಗೆ ಕೊಟ್ಬಿಟ್ರು. ಮುಂದಿನ ವರ್ಷ ಅಂದರೆ 2022 April 14th ತಾರೀಕು ಕೆ ಜಿ ಎಫ್ ಚಾಪ್ಟರ್ 2 ಇಡೀ ವಿಶ್ವದಾದ್ಯಂತ ಬಿಡುಗಡೆ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಆದರೆ ಇದನ್ನು ಕೇಳಿ ನಮ್ಮ ಅಭಿಮಾನಿ ದೇವರುಗಳು ಎಲ್ಲರೂ ಬೇಸರ ಮಾಡಿಕೊಂಡ್ರು. ಇನ್ನೂ ಎಷ್ಟೋ ಜನ ಏ ನಮ್ಮ ಸಿನಿಮಾ ಅಲ್ವಾ ಅಂತ ಹೆಮ್ಮೆ ಪಟ್ರು. ಆದರೂ ಒಂದೊಳ್ಳೆ ಕನ್ನಡ ಚಿತ್ರಕ್ಕೆ ಈಗ ಬರೀ ಕನ್ನಡಿಗರೇ ಅಲ್ಲ, ಇಡೀ ವಿಶ್ವವೇ ಕಾಯುತ್ತೆ ಅನ್ನೋದನ್ನು ಕೆ ಜಿ ಎಫ್ ತೋರಿಸಿದೆ. ಧನ್ಯವಾದಗಳು.